ನಮಸ್ತೆ ಗೆಳೆಯರೆ ನನ್ನ ಹೆಸರು ಓಜ್ವಿನ್ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ ಇವತ್ತು ಏನಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಕ್ಲಾರ್ಕ್ ಸಿನ್ ಅಂತ ಒಂದು ಹೋಟೆಲ್ ಇದೆ ಅದು ಎಲ್ಲಿ ಬರುತ್ತಂತ ಹೇಳಿದ್ರೆ ಶಿವಮೊಗ್ಗದ್ದು ಬಾಲರಾಜ್ ಇ ಆರ್ ಎಸ್ ಅಂತ ರೋಡ್ ಒಂದು ಬರುತ್ತೆ ಅದು ಎಲ್ಲಂದ್ರೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಹತ್ತಿರ ಇದೆ ಅದು ಹೋಟೆಲಿಗೆ ನಾನು ಒಂದ್ಸಲಿನೂ ಹೋಗಿಲ್ಲ ಇವತ್ತು ಒಂದು ಸಂಜೆ ಒಂದು ಸ್ನ್ಯಾಕ್ಸ್ ಥರ ತಿನ್ನಕ್ಕೆ ಒಂದು ಸ್ಟಾರ್ಟರ್ಸ್ ಏನಾದರೂ ಚೆನ್ನಾಗಿದ್ರೆ ಅದು ತಗೊಳ್ಳೋಣ ಅಂತ ಇದ್ದೀನಿ ಅದೊಂದು ಟ್ರೈ ಮಾಡೋಣ ಅಂತ ಈಗ ಇದೊತ್ತೀಗ ಏಳುವರೆ ನನ್ನ ಫ್ರೆಂಡ್ ಜೊತೆ ಹೋಗಿ ಫ್ರೆಂಡಿಗೆ ಪಿಕ್ ಮಾಡಿ ಹಂಗೆ ಫ್ರೆಂಡ್ ಜೊತೆ ಹೋಗೋಣ ಅಂತ ಇದ್ದೀನಿ ಇವಾಗ ಹೊರಟಿದ್ದೀನಿ ಮೋಸ್ಟ್ಲಿ ನಿಮಗೆ ಲೈಟಾಗಿ ಕತ್ಲಾಗಬಹುದು ಕ್ಲಿಯರ್ ಅನ್ಸಿ ಕಾಣಿಸಲ್ಲ ಆದ್ರೆ ನಾನು ಬೆಸ್ಟ್ ಟ್ರೈ ಮಾಡ್ತೀನಿ ನಾನು ಇದು ವಿಡಿಯೋ ಇದು ರೆಕಾರ್ಡ್ ಮಾಡಕ್ಕೆ ಕ್ಲಾರ್ಕ್ಸ್ ಮೋಸ್ಟ್ಲಿ ಎರಡು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡು ಸಿಗುತ್ತೆ ಅಂತ ಓಕೆ ಹೊರಗಡೆ ಪಾರ್ಕಿಂಗು ಹೋಗೋ ಟೈಮಲ್ಲಿ ಹೊರಗಡೆ ಪಾರ್ಕಿಂಗ್ ಅಷ್ಟಿದು ಕನ್ವಿನೆಂಟ್ ಇರಲಿಲ್ಲ ತುಂಬ ರಶ್ ಇತ್ತು ಆದರೆ ಮ್ಯಾನೇಜ್ ಮಾಡಿ ಪಾರ್ಕ್ ಮಾಡಿಕೊಂಡೆ ಆಮೇಲೆ ಎಂಟರ್ ಆಗೋ ಟೈಮಲ್ಲಿ ನನಗೆ ಫಸ್ಟ್ ಇಂಪ್ರೆಷನ್ ಏನಾಗಿದೆ ಅಂದ್ರೆ ಫುಲ್ ಖಾಲಿ ಇತ್ತು ಸ್ಟಾಫ್ಸ್ ಎಲ್ಲ ಅಲ್ಲಿ ಬಫೆ ಸಿಸ್ಟಮು ಕೊಟ್ಟಿದ್ರು ಅವರು ಮತ್ತು ನೀವು ಜೊತೆನೂ ನಿಮ್ಮದು ಸಪ್ರೇಟಾಗಿ ಬೇಕಂದರೆ ನಿಮ್ಮದೇ ಮೆನು ಅಲ್ಲಿ ಇದ್ದಲ್ಲಿ ಇದೆ ಅದೇ ಆರ್ಡ್ರ್ ಮಾಡ್ಬೋದು ಇದು ಬೇಸಿಕಲಿ ಫಸ್ಟ್ ಏನಾಗಿತ್ತು ವೆಜ್ ಇತ್ತು ಈಗ ನಾನ್ ವೆಜ್ ಮತ್ತು ವೆಜ್ ಎರಡೂ ಇದು ಮಾಡಿದ್ದಾರೆ ಆಮೇಲೆ ಟೇಬಲ್ ಇದು ಆಂಬಿಷನ್ಸ್ ಟೇಬಲ್ ಪ್ಲೇಟ್ಸು ತೊಳಗಡೆ ಲೈಟಿಂಗ್ಸು ಎಲ್ಲ ಚೆನ್ನಾಗಿತ್ತು ಆಮೇಲೆ ಒಂದು ಹಾಂ ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಹಿಂದ್ಗಡೆನೆ ನಿಮಗೆ ಮಾಕ್ಟೈಲ್ ಮತ್ತು ಕಾಕ್ಟೈಲ್ ಸೆಕ್ಷನ್ ಸಿಗುತ್ತೆ ಅಲ್ಲೇ ನಿಮಗೆಲ್ಲ ಮಿಕ್ಸ್ ಮಾಡ್ತಾರೆ ಲೈಟಿಂಗ್ಸ್ ಭಾಳ ಚೆನ್ನಾಗಿತ್ತಲ್ಲ ಅದು ಭಾಳ ಚೆನ್ನಾಗಿ ಇದು ಕೊಟ್ಟಿದ್ದರು ಆಮೇಲೆ ನಾನು ಒಂದೆರಡು ಟೈಪಿನ ಮಾಕ್ ಟೈಲು ಮತ್ತು ಎರಡು ಟೈಪಿನ ಸ್ಟಾರ್ಟರು ಮತ್ತು ಆ್ಯಂಡ್ ಒಂದು ಬಟರ್ ಕುಲ್ಚಾ ಮತ್ತು ಇನ್ನೊಂದು ಪನ್ನೀರ್ ಬಟರ್ ಮಸಾಲ ಹಣ್ಣು ಆರ್ಡರ್ ಮಾಡಿದ್ದೆ ಆ್ಯಂಡ್ ಇದರಲ್ಲಿ ಅಲ್ಲೇ ಮಾಕ್ಟೈಲ್ ಸೆಕ್ಷನಲ್ಲಿ ಮಾಕ್ಟೈಲ್ ಮಾಡಿಕೊಡ್ತಾರೆ ನಿಮ್ಗೆ ಅಲ್ಲಿ ಅಲ್ಲೇ ಕೂತಿದ್ದು ಮತ್ತೊಂದು ಮಾಕ್ಟೈಲ್ ತರಿಸಿದ್ದ ನಾನು ಅದು ಸಿಟ್ರಸ್ ಫ್ರೂಟ್ ಮತ್ತು ನಮ್ಮ ಹೆಸರು ಮಾಡ್ತಾ ಇತ್ತು ಆ ಸಿಟ್ರಸ್ ಫ್ರೂಟ್ ಮತ್ತು ಇದು ಚಾಟ್ ಮಸಾಲ ಆ ಥರದ್ದಿತ್ತು ಭಾಳ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ಮತ್ತು ಇನ್ನೊಂದು ಮಾಕ್ಟೈಲ್ ತರಿಸಿದ್ದೆ ಅದು ನಿಯರ್ಲಿ ಅದೇದೋ ಅದು ಸಿಟ್ರಸ್ ಫ್ರೂಟಿಂದ ಮಾತ್ರ ಡಿಫ್ರೆಂಟ್ ಆಗಿತ್ತು ಮಾತ್ರ ತುಂಬ ಉಳಿ ಇತ್ತು ನನಗೆ ಮಾತ್ರ ಎರಡೂ ಚೆನ್ನಾಗಿತ್ತು ಆಮೇಲೆ ನಾನೊಂದಿದು ಚಿಕನ್ ಲಾಲಿಪಾಪ್ ತರಿಸಿದ್ದೆ ನಾನು ಚಿಕನ್ ಲಾಲಿಪಾಪ್ ಸಾಸ್ ಭಾಳ ಚೆನ್ನಾಗಿತ್ತು ಸಾಸ್ ಟ್ರೈ ಮಾಡಿ ಮಸ್ಟ್ ಒಂದ್ಸಲ ಎರಡು ಟ್ರೈ ಮಾಡಿ ಬಿಸಿ ಬಿಸಿ ಇತ್ತು ಭಾಳ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಮತ್ತು ಇನ್ನೊಂದು ಇನ್ನೊಂದು ನೋಡಿ ಚಿಕನ್ ಪೀಸಿಂದು ಭಾಳ ಚೆನ್ನಾಗಿದೆ ಟೇಸ್ಟಿಯಾಗಿತ್ತು ಆಮೇಲೆ ನೆಕ್ಸ್ಟು ಆರ್ಡರ್ ಮಾಡಿದ್ದೆ ನಾನು ಮಲಾಯಿ ಚಿಕನ್ ಟಿಕ್ಕಾ ಅದು ಆರ್ಡ್ರ್ ಮಾಡಿದ್ದೆ ನಾನು ಮಲೈ ಚಿಕನ್ ಟಿಕ್ಕಾ ಅಂತ ಅದು ಬೇಸಿ ಸಪ್ಪೆ ಇತ್ತು ಅದ್ರ ಚಟ್ನಿ ಜೊತೆ ಚೆನ್ನಾಗಿತ್ತು ಅದು ಚಟ್ನಿ ಜೊತೆ ಡಿಪ್ ಮಾಡಿ ಗ್ರೀನ್ ಚಟ್ನಿ ಕೊಡ್ತಾನೆ ಡಿಪ್ ಮಾಡಿ ತಿನ್ನೋಕ್ಕೆ ಭಾಳ ಚೆನ್ನಾಗಿತ್ತು ಅದು ಆಮೇಲೆ ಅದ್ರ ಜೊತೆ ಅದು ಇದು ಬಟರ್ ಕುಲ್ಚಾ ಮತ್ತು ಪನ್ನೀರ್ ಬಟರ್ ಮಸಾಲೆ ಎರಡು ಆರ್ಡರ್ ಮಾಡಿದ್ದೆ ಭಾಳ ನನಗೆ ತುಂಬ ಇಷ್ಟ ಆಯಿತು ಒಂದ್ಸಲಿ ಮಸ್ಟ್ ಟ್ರೈ ಮಾಡಿ ಓಕೆ ಈ ಹೋಟೆಲ್ ಇನ್ ಲಾಸ್ಟ್ ವರ್ಡಿಕ್ಟ್ ಏನಂದ್ರೆ ಫುಡ್ ಎಲ್ಲ ತುಂಬಾ ಟೇಸ್ಟಿ ಆಗಿತ್ತು ಮಾತ್ರ ಏನಂತ ಹೇಳಿದ್ರೆ ಈ ಹೋಟೆಲ್ ಅಲ್ಲಿ ತುಂಬಾ ಲೇಟ್ ಆಗಿ ಸರ್ವ್ ಮಾಡ್ತಾರೆ ತುಂಬಾ ಲೇಟ್ ಅಂತ ಇಲ್ಲ ಮೇ ಬಿ ವಿ ಐ ಸ್ಪೆಂಡ್ ಟೂ ಅವರ್ಸ್ ಟೂ ಅವರ್ಸ್ ನಾವು ಸ್ಪೆಂಡ್ ಮಾಡಿದ್ವಿ ಫುಡ್